ಸಾಮಾನ್ಯವಾಗಿ ನಾವು ಕೆಂಪು ಕಲ್ಲಂಗಡಿ ಹಣ್ಣನ್ನು ತಿಂದಿರುತ್ತೇವೆ. ದೇಹಕ್ಕೂ ತಂಪು, ಬಿಸಿಲಿನ ಆರೋಗ್ಯಕ್ಕೆ ರಾಮಬಾಣ. ಇಲ್ಲೊಬ್ಬ ರೈತರು ತಮ್ಮ ತೋಟದಲ್ಲಿ ಹೊಸ ತಳಿಯ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಳದಿ ಕಲ್ಲಂಗಡಿ ಹಣ್ಣು ಬೆಳೆಯುವ ಮೂಲಕ ಕೃಷಿಯಲ್ಲಿ ವಿನೂತನ ಪ್ರಯೋಗ ಮಾಡಿದ್ದಾರೆ. ಅಂದ ಹಾಗೆ ಈ ರೈತನ ಹೆಸರು ಬಸವರಾಜ್ ಪಾಟೀಲ್. ಕಲಬುರಗಿಯ ಕೋರಳ್ಳಿ ಗ್ರಾಮದ ಈ ರೈತ ಪದವಿಯನ್ನು ಪೂರೈಸಿ ಸುಮಾರು 8 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ನಗರ, ಬಿಗ್ ಬಜಾರ್ ಮತ್ತು ಮಾರಾಟಗಳಿಗೆ ಮಾರಾಟ ಮಾಡಿ ಇದುವರೆಗೂ ಲಕ್ಷ ಲಕ್ಷ ಆದಾಯ ಗಳಿಸಿದ್ದಾರೆ. ಕೃಷಿಯಲ್ಲಿ ವಿನೂತನ ಪ್ರಯೋಗ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳಬೇಕು ಎಂದು ತೀರ್ಮಾನಿಸಿ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ ಮೊರೆ ಹೋಗಿದ್ದರು. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಹಳದಿ ಕಲ್ಲಂಗಡಿ ಹಣ್ಣಿನ ತಳಿಯ ಮಾಹಿತಿಯನ್ನು ಪಡೆದು ಜರ್ಮನಿಯಿಂದ ಬೀಜಗಳನ್ನು ತರಿಸಿಕೊಂಡು ಹಳದಿ ಕಲ್ಲಂಗಡಿ ಬೆಳೆದು ಕೃಷಿಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಕೆಂಪು ಕಲ್ಲಂಗಡಿಗಿಂತಲೂ ಹಳದಿ ಕಲ್ಲಂಗಡಿ ಹೆಚ್ಚು ರುಚಿಯಾಗಿದ್ದು ಆರೋಗ್ಯದ ದೃಷ್ಟಿಯಿಂದಲೂ ಹೆಚ್ಚು ಉಪಯುಕ್ತವಾಗಿದೆ. ಆದ್ದರಿಂದ ಈ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿ ಮಾರುಕಟ್ಟೆಯಲ್ಲಿ ಟನ್ಗೆ 5,000-7,000 ಮಾರಾಟವಾಗುತ್ತಿದ್ದು ಹಳದಿ ಕಲ್ಲಂಗಡಿಗೆ 1 ಟನ್ಗೆ 15,000 ಬೆಲೆ ಇದೆ. ಇದು ರೈತರಿಗೆ ಆದಾಯ ತಂದುಕೊಡುವುದಲ್ಲದೆ ಕೃಷಿಯಲ್ಲಿ ನಷ್ಟದಿಂದ ಹೊರಬರಬಹುದು ಎಂದು ರೈತ ಬಸವರಾಜ್ ಪಾಟೀಲ್ ಹೇಳುತ್ತಾರೆ. ಆಫ್ರಿಕಾ ಖಂಡದಲ್ಲಿ ಹಳದಿ ಕಲ್ಲಂಗಡಿಗಳನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಉಷ್ಣವಲಯದ ದೇಶಗಳಲ್ಲೂ ಕೂಡ ಬೆಳೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಉಷ್ಣಾಂಶವಿದ್ದು ಹಳದಿ ಕಲ್ಲಂಗಡಿ ಬೆಳೆಯಲು ತುಂಬಾ ಅನುಕೂಲಕರವಾಗಿದೆ. ಕೃಷಿಯಲ್ಲಿ ಏನೂ ಲಾಭ ಇಲ್ಲ ಎನ್ನುವ ರೈತರು ಹೊಸ ಹೊಸ ವಿನೂತನ ಪ್ರಯೋಗಗಳ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳಬಹುದಾಗಿದೆ.